ನಮ್ಮ ನಾಡಿನ ರೈತ ಬಾಂಧವರು ಹೈನುಗಾರಿಕೆಯನ್ನು ಮುಖ್ಯ ಕಸುಬಾಗಿ ಅಳವಡಿಸಿಕೊಂಡು ಜೀವನೋಪಾಯವನ್ನು ಮಾಡಿಕೊಳ್ಳುತ್ತಿದ್ದಾರೆ. ವಿಜ್ಞಾನ ಹಾಗೂ ತಾಂತ್ರಿಕತೆಯ ಅಭಿವೃದ್ಧಿಯೊಂದಿಗೆ ಹೈನುಗಾರಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬಂದರೂ ಬಹಳಷ್ಟು ರೈತರು ಹಳೆಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಗರ್ಭಧರಿಸಿದ ರಾಸುಗಳಿಗೆ ಆಹಾರ ಪೂರೈಕೆಗೆ ಸಂಬಂಧಪಟ್ಟಂತೆ ರೈತರು ಕೆಲವು ಅಂಶಗಳನ್ನು ಅನುಸರಿಸಬೇಕೆಂದು ಶಿಗ್ಗಾವಿಯ ಪಶುಸಂಗೋಪನಾ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಡಾ ಶಿವಕುಮಾರ್ ಕೆ ರೆಡ್ಡರ್ ಅವರು ಅಭಿಪ್ರಾಯಪಡುತ್ತಾರೆ. ಹೈನುಗಾರಿಕೆ ಇಂದು ನಮ್ಮ ನಾಡಿನ ಕೋಟ್ಯಾಂತರ ಜನರ ಬದುಕಿಗೆ ಆಶ್ರಯವಾಗಿದೆ. ಲಕ್ಷಾಂತರ ಕುಟುಂಬಗಳು ಹೈನುಗಾರಿಕೆಯನ್ನೇ ಮುಖ್ಯವಾಗಿ ಅಥವಾ ಪರ್ಯಾಯ ಕಸುಬಾಗಿ ತೆಗೆದುಕೊಂಡು ಜೀವನೋಪಾಯವನ್ನು ಮಾಡಿಕೊಳ್ತಾ ಇದ್ದಾರೆ. ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಬದಲಾವಣೆಗಳು ಕಾಲಘಟ್ಟದಲ್ಲಿ ಆದಂತೆ ಹೈನುಗಾರಿಕೆ ಕ್ಷೇತ್ರದಲ್ಲಿಯೂ ಕೂಡ ಇಂದು ಅನೇಕ ಬದಲಾವಣೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ನೆರವಿನಿಂದ ಸಂಭವಿಸ್ತಾವಿದ್ದಾವೆ. ಆದಾಗ್ಯೂ ಕೂಡ ನಮ್ಮ ನಾಡಿನಲ್ಲಿ ಇವತ್ತಿಗೂ ಹಲವಾರು ಬಾರಿ ಹಳೆಯ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಅಥವಾ ಪರಂಪರಾಗತ ಪದ್ಧತಿಗಳನ್ನೇ ಪಾಲಿಸಿಕೊಂಡೇ ಹೈನುಗಾರಿಕೆಯನ್ನು ಬಹಳಷ್ಟು ಜನ ರೈತರು ನಡೆಸ್ತಾ ಇದ್ದಾರೆ. ಗರ್ಭಧರಿಸಿದ ರಾಸುಗಳಿಗೆ ಕರು ಹಾಕುವ ಕೊನೆಯ ಎರಡು ತಿಂಗಳಲ್ಲಿ ಹಸಿ ಮೇವು ಹಾಗೂ ಒಣ ಮೇವಿನ ಜೊತೆಗೆ ಹೆಚ್ಚಿನ ಸಾಂದ್ರೀಕೃತ ಆಹಾರವನ್ನು ಸಹ ಪೂರೈಸಬೇಕು. ಇದರಿಂದ ಪೋಷಕಾಂಶಗಳ ಪೂರೈಕೆ ಹೆಚ್ಚಾಗುತ್ತದೆ ಹಾಗೂ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ರೈತ ಬಾಂಧವರು ಪಡೆಯಬಹುದಾಗಿದೆ. ಬಹಳಷ್ಟು ಪದ್ಧತಿಗಳು ಒಳ್ಳೆಯವಾಗಿದ್ರೂ ಹಲವಾರು ಪದ್ಧತಿಗಳಲ್ಲಿ ನಾವು ಇಂದು ಸುಧಾರಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಅಂತ ಒಂದು ಪದ್ಧತಿ ಅಂತಂದ್ರೆ ಹೈನು ರಾಸುಗಳಿಗೆ ಅಂದ್ರೆ ಎಮ್ಮೆ ಮತ್ತು ಹಸುಗಳಿಗೆ ಗರ್ಭಧರಿಸಿದ ಕೊನೆಯ ದಿನಗಳಲ್ಲಿ ಅಂದ್ರೆ ಕರು ಹಾಕುವುದಕ್ಕೆ ಕೆಲವು ತಿಂಗಳುಗಳ ಮುಂಚೆ ಪೂರಕವಾದಂತಹ ಸಾಂದ್ರೀಕೃತ ಆಹಾರವನ್ನು ನೀಡತಕ್ಕಂಥದ್ದು. ಕರುವಿಗೆ ಹಾಲು ಕೊಡುವ ಸಮಯದಲ್ಲಿ ಹೈನು ರಾಸುಗಳು ಪುನಃ ಗರ್ಭಧರಿಸುವುದರಿಂದ ಸಾಂದ್ರೀಕೃತ ಆಹಾರ ಅವಶ್ಯಕವಾಗಿರುತ್ತದೆ. ಇದರಿಂದ ಕೆಚ್ಚಲುಗಳ ಅಂಗಾಂಶಗಳು ಸಹ ಪುನಶ್ಚೇತನಗೊಳ್ಳುತ್ತವೆ ಎಂದು ಅಭಿಪ್ರಾಯಪಡುತ್ತಾರೆ. ಸಾಮಾನ್ಯವಾದ ಪದ್ಧತಿ ಏನಂತ ಅಂದ್ರೆ ನಮ್ಮ ರೈತರು ದನಗಳಿಗೆ ಅವುಗಳ ಕರು ಹಾಕಿದ ಮೇಲೆ ಹಾಲು ಕೊಡುವುದಕ್ಕೆ ಪ್ರಾರಂಭಿಸಿದ ಮೇಲೆ ಅವಕ್ಕೆ ಹೆಚ್ಚುವರಿ ಆಹಾರವನ್ನು ನೀಡ್ತಾರೆ. ಹೆಚ್ಚುವರಿ ಆಹಾರ ಅಂತ ಅಂದ್ರೆ ಸಾಮಾನ್ಯವಾಗಿ ಕೊಡ್ತಕ್ಕಂಥ ಆಹಾರದ ಜೊತೆಗೇನೆ ಹೆಚ್ಚಾಗಿ ಕೊಡ್ತಕ್ಕಂಥ ಆಹಾರ. ಉದಾಹರಣೆಗೆ ಹಸು ಎಮ್ಮೆಗಳಿಗೆ ಹಸಿರು ಮೇವನ್ನು ಕೊಡ್ತಾರೆ, ಒಣ ಮೇವನ್ನು ಕೊಡ್ತಾರೆ, ಜೊತೆಗೆ ಸ್ವಲ್ಪ ಸಾಂದ್ರೀಕೃತ ಆಹಾರ ಅಂದರೆ ನಾವು ಕಾನ್ಸಂಟ್ರೇಟ್ ಅಂತ ಏನು ಕರಿತೇವೆ, ಕೆಲವು ಕಡೆಗೆ ಅದನ್ನು ಹಿಂಡಿ ಅಂತಾರೆ, ಕೆಲವು ಕಡೆಗೆ ಅದು ಮುಸುರಿ ಅಂತಾರೆ. ಈ ರೀತಿಯಾದಂಥ ಒಂದು ಸಾಂದ್ರೀಕೃತ ಆಹಾರವನ್ನು ಅವು ದನಗಳು ಆ ಹಾಲು ಕೊಡೋದಕ್ಕೆ ಪ್ರಾರಂಭಿಸಿದ ಮೇಲೆ ಹೆಚ್ಚುವರಿಯಾಗಿ ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಕರು ಹಾಕಿದ ಒಂದು ರಾಸು ಎಮ್ಮೆ ಅಥವಾ ಆಕಳು ಅದು ಮುಂದೆ ಗರ್ಭಧರಿಸಿದ ನಂತರ ಕೆಲವು ತಿಂಗಳುಗಳಾದಮೇಲೆ ಅದು ಹಾಲು ಕೊಡೋದನ್ನು ನಿಲ್ಲಿಸುತ್ತೆ. ಅದು ಹಾಲು ಕೊಡೋದನ್ನು ನಿಲ್ಲಿಸಿದ ಮೇಲೆ ರೈತರು ಅದಕ್ಕೆ ಹಾಕ್ತಕ್ಕಂಥ ಸಾಂದ್ರೀಕೃತ ಆಹಾರವನ್ನು ನಿಲ್ಲಿಸಿಬಿಡ್ತಾರೆ. ಅದನ್ನು ಸಂಪೂರ್ಣವಾಗಿ ಈ ಹಸಿ ಮೇವು ಅಥವಾ ಒಣ ಮೇವಿನ ಮೇಲೆಯೇ ಸಾಕುತ್ತಾರೆ. ಆದರೆ ಗರ್ಭದ ಕೊನೆಯ ದಿನಗಳಲ್ಲಿ ವಿಶೇಷವಾಗಿ ಗರ್ಭದ ಕೊನೆಯ ಎರಡು ತಿಂಗಳಲ್ಲಿ ಗರ್ಭಧರಿಸಿದ ರಾಸುಗಳಿಗೆ ಮೇವಿನ ಜೊತೆಗೆ ಅಂದರೆ ಹಸಿ ಮೇವು ಹಾಗೂ ಒಣ ಮೇವಿನ ಜೊತೆಗೆ ಹೆಚ್ಚಿನ ಒಂದು ಸಾಂದ್ರೀಕೃತ ಆಹಾರದ ಅವಶ್ಯಕತೆ ಕೂಡ ಇರ್ತದೆ. ಇವತ್ತು ನಮ್ಮ ರೈತರು ಬಹಳಷ್ಟು ಕಡೆಗಳಲ್ಲಿ ಇದನ್ನು ಪಾಲಿಸ್ತಾ ಇಲ್ಲ. ಆದರೆ ಇದು ಒಂದು ಉತ್ತಮವಾದಂಥ ಪದ್ಧತಿ. ಇದನ್ನು ಪಾಲಿಸಿದಲ್ಲಿ ನಮ್ಮ ರೈತರಿಗೆ ಹೆಚ್ಚಿನ ಒಂದು ಲಾಭ ಬರ್ತದೆ ಹೈನುಗಾರಿಕೆಯಿಂದ. ಒಂದರಿಂದ ಒಂದೂವರೆ ಕೆಜಿಯಷ್ಟು ಸಾಂದ್ರೀಕೃತ ಆಹಾರವನ್ನು ಒಂದು ರಾಶಿ ಹಸಿಹುಲ್ಲು ಹಾಗೂ ಒಣಹುಲ್ಲಿನ ಜೊತೆಗೆ ಪೂರೈಸಬೇಕು. ದನಗಳು ಗರ್ಭಧರಿಸಿದಾಗ ಅವುಗಳು ಗರ್ಭಧರಿಸಿದ ಮೇಲೆ ಹಾಲು ಕೊಡ್ತಾ ಇರಬೇಕಾದ್ರೆ ಅವುಗಳಿಗೆ ದೇಹದ ಒಂದು ನಿರ್ವಹಣೆಗೆ, ಹಾಲು ಉತ್ಪಾದನೆಗೆ ಮತ್ತು ಗರ್ಭದಲ್ಲಿ ಬೆಳೆಯುತ್ತಿರೋ ಕರುವಿಗೆ ಪೋಷಕಾಂಶಗಳು ಬೇಕಾಗ್ತಿರ್ತವೆ. ಈ ಸಂದರ್ಭದಲ್ಲಿ ನಾವು ಮೇವು ಮತ್ತು ಸಾಂದ್ರೀಕೃತ ಆಹಾರವನ್ನು ಕೊಡ್ತಾ ಇರ್ತಾರೆ ನಮ್ಮ ರೈತರು, ಅದರಿಂದ ಅವಕ್ಕೆ ಪೋಷಕಾಂಶಗಳು ಪೂರೈಕೆ ಆಗ್ತವೆ. ಆದರೆ ಗರ್ಭಧರಿಸಿದ ಸುಮಾರು 7 ತಿಂಗಳಿಗೆ ಹಸು ಅಥವಾ ಎಮ್ಮೆ ಹಾಲು ಕೊಡೋದನ್ನು ನಿಲ್ಲಿಸುತ್ತೆ. ಹಾಗೆ ನಿಲ್ಲಿಸಿದಾಗ ಕರುವಿನ ಬೆಳವಣಿಗೆ ಮಾತ್ರ ನಡೀತಾನೆ ಇರುತ್ತೆ. ಅದು ಇನ್ನೂ ಗರ್ಭದ ಕೊನೆಯ 2 ತಿಂಗಳಲ್ಲಿ ಕರುವು ಅತಿ ವೇಗವಾಗಿ ಬೆಳೀತಾ ಇರುತ್ತೆ. ಇದಲ್ಲದೆ ಹಸುವು ಹಾಲು ಕೊಡುವಾಗ ತನ್ನ ದೇಹದ ಅಂಗಗಳನ್ನು ಸವಿಸಿರುತ್ತೆ. ಹಾಗೆಯೇ ಹಾಲು ಉತ್ಪಾದನೆಯಾಗ್ತಕ್ಕಂಥ ಕೇಂದ್ರ ಈ ಕೆಚ್ಚಲು ಅಂತ ಏನಿರ್ತೇವೆ ಮ್ಯಾಮರಿ ಗ್ಲ್ಯಾಂಡ್, ಅದು ಕೂಡ ಅಲ್ಲಿನ ಹಲವಾರು ಜೀವಕೋಶಗಳು ಸವೆದು ಹೋಗಿಬಿಟ್ಟಿರ್ತವೆ.
ಈ ಎಲ್ಲ ಒಂದು ದೇಹದ ಸವೆದಂತ ಅಂಗಾಂಶಗಳು ಹಾಗೂ ಕೆಚ್ಚಲು ಸವೆದು ಹೋಗಿರ್ತದೆ ಅದರ ಅಂಗಾಂಶಗಳು, ಅವು ಪುನಶ್ಚೇತನಗೊಳ್ಬೇಕಾಗಿರ್ತದೆ. ಇವು ಪುನಶ್ಚೇತನಗೊಳ್ಬೇಕಾದ್ರೂ ಆ ಹಸುವಿಗೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪೋಷಕಾಂಶಗಳು ಬೇಕಾಗ್ತವೆ. ಆದ್ರಿಂದ ಹೊಟ್ಟೆಯಲ್ಲಿ ಬೆಳೀತಾ ಇರತಕ್ಕಂಥ ಕರುವಿಗೆ ಹಾಗೂ ಈ ಒಂದು ಸವೆದು ಹೋದ ದೇಹದ ಅಂಗಾಂಶಗಳು ಹಾಗೂ ಕೆಚ್ಚಲಿನ ಅಂಗಾಂಶಗಳು ಪುನಶ್ಚೇತನಗೊಳ್ಳಲಿಕ್ಕೆ ಹಸುವಿಗೆ ಗರ್ಭದ ಕೊನೆಯ 2 ತಿಂಗಳಲ್ಲಿ ವಿಶೇಷವಾದಂಥ ಪೂರಕವಾದಂಥ ಆಹಾರವನ್ನು ಒದಗಿಸಬೇಕಾಗತ್ತೆ. ಈ ರೀತಿಯಾಗಿ ಒದಗಿಸಿದಲ್ಲಿ ಹಸು ಪುನಃ ಅದರ ಆರೋಗ್ಯವನ್ನು ಸುಧಾರಿಸಿಕೊಳ್ತದೆ, ದೇಹ ಸ್ಥಿತಿಯನ್ನು ಸುಧಾರಿಸಿಕೊಳ್ತದೆ, ಕೆಚ್ಚಲು ಚೆನ್ನಾಗಿ ಬೆಳೆಯುತ್ತದೆ. ಇದರಿಂದಾಗಿ ಮುಂದಿನ ಸೂಲಿನಲ್ಲಿ ಅಂದರೆ ಅದು ಮುಂದೆ ಅದು ಕರು ಹಾಕಿದ ಮೇಲೆ ಅದರಿಂದ ಹೆಚ್ಚಿನ ಒಂದು ಹಾಲು ಉತ್ಪಾದನೆ ಆಗ್ತದೆ. ಹಾಗೂ ಇದರ ಒಟ್ಟಿಗೆನೆ ಆ ಹುಟ್ಟತಕ್ಕಂಥ ಕರು ಕೂಡ ಚೆನ್ನಾಗಿ ಆರೋಗ್ಯವಂತವಾಗಿರ್ತದೆ. ಇವು ಎಲ್ಲವೂ ಒಂದು ನೇರವಾದಂಥ ಒಂದು ಲಾಭಗಳಾದವು. ಇನ್ನು ಪರೋಕ್ಷ ಲಾಭಗಳು ಅಂತ ಅಂದರೆ ಹಸು ಕರು ಹಾಕಿದ ಮೇಲೆ ಅದು ನಿಯಮಿತವಾಗಿ ಸಮಯಕ್ಕೆ ಬೆದೆಗೆ ಬರ್ತದೆ ಹಾಗೂ ನಿಯಮಿತವಾಗಿ ಗರ್ಭ ಧರಿಸುವ ಸಂಭವ ಕೂಡ ಹೆಚ್ಚಾಗ್ತದೆ. ಈ ಎಲ್ಲ ಅಂಶಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಹಸು ಅಥವಾ ಎಮ್ಮೆಗೆ ಕರು ಹಾಕೋದಕ್ಕೆ 1.5-2 ತಿಂಗಳು ಮುಂಚಿತವಾಗಿನೇ ನಾವು ವಿಶೇಷವಾದಂಥ ಸಾಂದ್ರೀಕೃತ ಆಹಾರ ಅಂದರೆ ಸರಿಸುಮಾರಾಗಿ 1-1.5 ಕೆಜಿ ಪ್ರತಿದಿನಕ್ಕೆ ಒಂದು ರಾಶಿಗೆ ನಾವು ಸಾಂದ್ರೀಕೃತ ಆಹಾರವನ್ನು ಸಮತೋಲನವಾದ ಸಾಂದ್ರೀಕೃತ ಆಹಾರವನ್ನು ಆ ಮೇವಿನ ಜೊತೆಗೇನೆ ನಾವು ಪೂರೈಸಬೇಕಾಗ್ತದೆ. ಶಿಗ್ಗಾವಿಯ ಪಶುಸಂಗೋಪನಾ ಪಾಲಿಟೆಕ್ನಿಕ್ ವತಿಯಿಂದ ಸುಜಲ 3 ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಜಾನುವಾರು ಆಧಾರಿತ ವಿಸ್ತರಣಾ ಚಟುವಟಿಕೆಯ ಯೋಜನೆಯಲ್ಲಿ ರೈತರ ಕ್ಷೇತ್ರ ಪಾಠಶಾಲೆಯನ್ನು ಗದಗ ಜಿಲ್ಲೆ ರೋಣದಲ್ಲಿ ನಡೆಸಿ 2 ಎಮ್ಮೆಗಳನ್ನು ಆಯ್ಕೆ ಮಾಡಿ ಪರೀಕ್ಷಿಸಲಾಯಿತು. ಇದರಿಂದ ಸಾಂದ್ರೀಕೃತ ಆಹಾರವನ್ನು ಕೊಟ್ಟಿರುವಂತಹ ಎಮ್ಮೆ ಆರೋಗ್ಯವಾಗಿ ಕಂಡುಬಂದಿರುವ ಉದಾಹರಣೆಯಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾರೆ. ಜಾನುವಾರು ಆಧಾರಿತ ವಿಸ್ತರಣಾ ಚಟುವಟಿಕೆಗಳು ಎಂಬ ಯೋಜನೆಯಡಿಯಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮೇಲ್ಮಠ ಗ್ರಾಮದಲ್ಲಿ ನಾವು ರೈತರ ಕ್ಷೇತ್ರ ಪಾಠಶಾಲೆಯೊಂದನ್ನು ನಡೆಸಿದೆವು. ಈ ರೈತರ ಕ್ಷೇತ್ರ ಪಾಠಶಾಲೆಯಲ್ಲಿ ಒಂದೇ ಹಂತದಲ್ಲಿರ್ತಕ್ಕಂಥ 2 ಎಮ್ಮೆಗಳನ್ನು ಆಯ್ಕೆ ಮಾಡಿಕೊಂಡೆವು. ಅದರಲ್ಲಿ 1 ಎಮ್ಮೆಗೆ ವಿಶೇಷವಂತ ಪೂರಕ ಆಹಾರವನ್ನು ನೀಡಲಾಗ್ತಾ ಇತ್ತು, ಇನ್ನೊಂದು ಎಮ್ಮೆಗೆ ಅವರು ಮುಂಚಿನ ಪದ್ಧತಿಯಂತೆಯೇ ಅದಕ್ಕೆ ಯಾವುದೇ ಪೂರಕ ಆಹಾರವನ್ನು ನೀಡಲಾಗ್ತಾ ಇದ್ದಿಲ್ಲ. ತದನಂತರದಲ್ಲಿ ಆ ಎಮ್ಮೆಗಳ 2 ಎಮ್ಮೆಗಳ ಒಂದು ಫಲಿತಾಂಶಗಳನ್ನು ತುಲನೆ ಮಾಡಿದಾಗ ನಮಗೆ ಕಂಡು ಬಂದಿರತಕ್ಕಂಥ ಸಂಗತಿ ಅಂದರೆ ಈ ಒಂದು ಗರ್ಭ ಧರಿಸಿದ ಕೊನೆಯ ದಿನಗಳಲ್ಲಿ ಪೂರಕ ಆಹಾರವನ್ನು ದಿನಕ್ಕೆ 1.5 ಕೆಜಿಯಷ್ಟು ಪೂರಕ ಆಹಾರವನ್ನು 1.5 ತಿಂಗಳು ಅಂದರೆ 45 ದಿನ ಕೊಟ್ಟಾಗ ಅಂಥ ಎಮ್ಮೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚು ಇರುವುದು ಕಂಡು ಬಂದಿದೆ. ಅಂದರೆ ಯಾವ ಎಮ್ಮೆಗೆ ನಾವು ಪೂರಕ ಆಹಾರವನ್ನು ಕೊಟ್ಟಿದ್ದಿಲ್ವೋ ಆ ಎಮ್ಮೆಗೆ ಹೋಲಿಸಿದಲ್ಲಿ ಈ ಪೂರಕ ಆಹಾರವನ್ನು ಕೊಟ್ಟಂಥ ಎಮ್ಮೆಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿರುವುದು ಕಂಡು ಬಂದಿತ್ತು. ಅದರ ಒಟ್ಟಿಗೆನೆ ಹುಟ್ಟಿರ್ತಕ್ಕಂಥ ಕರುಗಳಲ್ಲಿ ಈ ಪೂರಕ ಆಹಾರವನ್ನು ನೀಡಿರ್ತಕ್ಕಂಥ ಎಮ್ಮೆಗೆ ಜನಿಸಿರ್ತಕ್ಕಂಥ ಕರು ಈ ಒಂದು ಪೂರಕ ಆಹಾರ ನೀಡದೇ ಇರತಕ್ಕಂಥ ಕರುವಿಗಿಂತನೂ ಹೆಚ್ಚು ಆರೋಗ್ಯವಂತವಾಗಿರುವುದು ಕಂಡು ಬಂದಿತ್ತು. ಇದಲ್ಲದೆ ಪೂರಕ ಆಹಾರವನ್ನು ನೀಡಿರ್ತಕ್ಕಂಥ ಎಮ್ಮೆಯು ಕರು ಹಾಕಿದ ಮೇಲೆ ಬೇಗನೆ ಬೆದೆಗೆ ಬಂದಿರತಕ್ಕಂಥ ಅಂಶ ಕೂಡ ಕಂಡು ಬಂದಿತ್ತು. ಇದನ್ನು ನಾವು ರೈತರಿಗೆ ಪುನಃ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಇದನ್ನು ನೋಡಿಕೊಂಡು ಹಲವಾರು ಜನ ರೈತರು ಇವತ್ತು ಮುಂಚೆ ಯಾರು ಹೈನು ರಾಸುಗಳಿಗೆ ಗರ್ಭದ ಕೊನೆಯ ದಿನಗಳಲ್ಲಿ ಅವಕ್ಕೆ ಏನು ಸಾಂದ್ರೀಕೃತ ಆಹಾರವನ್ನು ಹಾಕ್ತಾ ಇದ್ದಿಲ್ವೋ ಇವತ್ತು ಅವರು ಕೂಡ ಹೆಚ್ಚಿನ ಒಂದು ಸಾಂದ್ರೀಕೃತ ಆಹಾರವನ್ನು ಗರ್ಭದ ಕೊನೆಯ 1.5 ತಿಂಗಳಲ್ಲಿ ಹಾಕಲಿಕ್ಕೆ ರೈತರು ಮುಂದೆ ಬರ್ತಾ ಇದ್ದಾರೆ. ಹಲವಾರು ಜನ ರೈತರು ಇದನ್ನು ಅಳವಡಿಸಿಕೊಂಡಿದ್ದಾರೆ ಕೂಡ. ಈ ರೀತಿಯಾಗಿ ನಾವು ಹೈನು ರಾಸುಗಳಿಗೆ ಅವುಗಳ ಹಾಲು ಕೊಡುವುದನ್ನು ನಿಲ್ಲಿಸಿದ ಮೇಲೆಯೂ ಗರ್ಭದ ಕೊನೆಯ 1.5 ತಿಂಗಳು ಅಥವಾ 2 ತಿಂಗಳುಗಳ ಕಾಲ ನಾವು ಅವಕ್ಕೆ ದಿನಕ್ಕೆ ಪ್ರತಿನಿತ್ಯ ಹಸುವಿನ ದೇಹದ ತೂಕವನ್ನು ಅವಲಂಬಿಸಿ ಪೂರಕ ಸಾಂದ್ರೀಕೃತ ಆಹಾರವನ್ನು ನೀಡಬೇಕು. ಸಾಂದ್ರೀಕೃತ ಆಹಾರವನ್ನು ನಾವು ಆ ರಾಸುವಿಗೆ ಕೊಟ್ಟಾಗ ಅದರಿಂದ ಮುಂದೆ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ, ಆ ಹುಟ್ಟತಕ್ಕಂಥ ಕರುಗಳು ಒಳ್ಳೆಯ ಆರೋಗ್ಯವಂತವಾಗಿರ್ತವೆ, ಹಾಗೂ ಮುಂದೆ ಆ ಹಸು ಅಥವಾ ಎಮ್ಮೆ ಕರು ಹಾಕಿದ ನಂತರ ಬೇಗ ಬೆದೆಗೆ ಬಂದು ಗರ್ಭ ಧರಿಸುವ ಸಂಭವವೂ ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥ ವೈಜ್ಞಾನಿಕ ಪದ್ಧತಿಗಳನ್ನು ನಮ್ಮ ರೈತರು ಇವತ್ತು ಅಳವಡಿಸಿಕೊಳ್ಬೇಕಾಗಿದೆ. ಈ ರೀತಿಯಾಗಿ ಮಾಡೋದ್ರಿಂದ ಈ ಒಂದು ಹೈನುಗಾರಿಕೆಯಲ್ಲಿಯೇ ಪ್ರಸ್ತುತ ಇರೋದಕ್ಕಿಂತ ಒಂದು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ.
ಕೃಷಿಯನ್ನೇ ನಂಬಿ ಬದುಕುವ ನಮ್ಮ ರೈತಾಪಿ ಜನರು ಅಸಮರ್ಪಕವಾಗಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸುವ ಮೂಲಕ ಭೂಮಿ ಫಲವತ್ತತೆ ಕಳೆದುಕೊಳ್ಳುವಂತಾಗಿದೆ. ಆದರೆ ಮೂಲ ಪದ್ಧತಿಯಾದ ಸಾವಯವ ಕೃಷಿಯಿಂದ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳಬಹುದು ಹಾಗೂ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಂಡು ಅಧಿಕ ಇಳುವರಿ ಪಡೆಯಬಹುದು ಎಂದು ಮನಗಂಡ ರೈತರು ಮತ್ತೆ ಸಾವಯವ ಕೃಷಿಯತ್ತ ಮುಖ ಮಾಡುತ್ತಿದ್ದಾರೆ. 15 ವರ್ಷಗಳವರೆಗೆ ರಾಸಾಯನಿಕ ಪದ್ಧತಿಯಲ್ಲೇ ಕೃಷಿ ಕೈಗೊಂಡಿದ್ದ ತಿಪಟೂರು ತಾಲೂಕಿನ ಮಾರಗೊಂಡನಹಳ್ಳಿಯ ಕೃಷಿಕರಾದ ಸದಾಶಿವಪ್ಪ ಅವರು ಸಾವಯವ ಕೃಷಿಯ ಮಹತ್ವವನ್ನು ಅರಿತು ಬಹುಮಹಡಿ ಪದ್ಧತಿಯಲ್ಲಿ ಶೂನ್ಯ ಕೃಷಿ ಕೈಗೊಂಡು ಆದರ್ಶ ಮೆರೆದಿದ್ದಾರೆ. 25 ಎಕರೆ ಜಮೀನಿದೆ, ಅದರಲ್ಲಿ 18 ಎಕರೆ ನೀರಾವರಿ ಸೌಲಭ್ಯ ಇರೋ ತೋಟದ ಬೆಳೆಗಳು, ಇನ್ನು 8 ಎಕರೆ ಕುಸ್ಕಿ ಲ್ಯಾಂಡು, ಅಂದರೆ ಮಳೆ ಆಶ್ರಯದಲ್ಲಿ ಕಿರುಧಾನ್ಯ ಬೆಳೆದ ಭೂಮಿಗಳು. ಹಾಗಾಗಿ ನನಗೆ 26 ಎಕರೆನೂ ಕಲ್ಟಿವೇಷನ್ ಮಾಡೋಕ್ಕೆ ಆಗದೆ ಎಲ್ಲ ಕಲ್ಟಿವೇಷನ್ ಜೀರೋ ಮಾಡಿದ್ದೀನಿ. 1965-1989 ಸಂಪೂರ್ಣ ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೆ. ಓಪನ್ ವೆಲ್ಲಲ್ಲಿ ಸಾಕಷ್ಟು ನೀರಿತ್ತು. ಉಳಿಮೆ ಮಾಡದೆ ಸಸ್ಯಗಳು ಸ್ವತಃ ತಾವೇ ಬೆಳೆಯುವಂತಹ ಪದ್ಧತಿಯನ್ನು ಶೂನ್ಯ ಕೃಷಿ ಎನ್ನುತ್ತಾರೆ. ಬಹುಮಹಡಿ ಪದ್ಧತಿಯಲ್ಲಿ ಮೊದಲ ಹಂತದಲ್ಲಿ ಹುಲ್ಲು, ಎರಡನೇ ಹಂತದಲ್ಲಿ ಶುಂಠಿ ಅಥವಾ ಅರಿಶಿಣ, ಮೂರನೇ ಹಂತದಲ್ಲಿ ಕಾಫಿ, ನಾಲ್ಕನೇ ಹಂತದಲ್ಲಿ ಅಡಿಕೆ ಮತ್ತು 5ನೇ ಹಂತದಲ್ಲಿ ತೆಂಗು ಬೆಳೆಯುತ್ತಿರುವ ಸದಾಶಿವಪ್ಪ ಅವರು ಹಂತ ಹಂತವಾಗಿ ಆದಾಯ ಬರುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಈ ತೋಟದ ಕಲ್ಪ ಅಂದರೆ ಇದಕ್ಕೆ ನಾವು 5-star ಅಂತ ಹೇಳ್ತೀವಿ. 5 ಬೆಳೆಗಳ ಒಂದು ಮಾಡಿ ಪದ್ಧತಿ ಅಂತ. 1st floor ಈ ಕಳೆ ಹುಲ್ಲು ಅಂತೀವಲ್ಲ, ಇದು 1ನೇದು. 2ನೇದು ಅರಿಶಿನ ಅಥವಾ ಶುಂಠಿ, ಮತ್ತು 3ನೇದು ಕಾಫಿ, 4ನೇದು ಅಡಿಕೆ, 5ನೇದು ತೆಂಗು. ಹಾಗೆ ಬಹುಮಾಡಿ ಪದ್ಧತಿಯಲ್ಲಿ 5 ಬೆಳೆಗಳನ್ನು ನಾವು ಅಳವಡಿಸಿದಾಗ ನಮಗೆ ಹಂತ ಹಂತವಾಗಿ ಹಣ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಏಕಬೆಳೆ ಪದ್ಧತಿಯಲ್ಲಿ ತೆಂಗಲ್ಲಿ 1ರಲ್ಲೇ ಆದರೆ ಸಮಯ ಖರ್ಚು ವೆಚ್ಚಗಳನ್ನು ತೂಗಿಸೋಕ್ಕಾಗಲ್ಲ. ಈಗ 5 ಬೆಳೆ ಮಾಡಿರೋದ್ರಿಂದ ಎಲ್ಲ ಬೆಳೆಯಿಂದ ಇಷ್ಟಿಷ್ಟು ಬಂದರೂ ದೊಡ್ಡ ಮೊತ್ತ ನಮ್ಮ ಕೈ ಸಿಗುತ್ತೆ. ಆ ಇದರಲ್ಲಿ ಇದನ್ನು ಮಾಡಿದ್ಮೇಲೆ ಆ ಹೊರಗಡೆಯಲ್ಲೂ ಕೂಡ ನಾನು 9 ಫ್ಲ್ಯಾಟ್ ಇದೆ, 9 ಬೋರೆ ಇದೆ, 9 ಕಡೆ ತೋಟದಲ್ಲೂ ಕಲ್ಟಿವೇಷನ್ ಜೀರೋ ಮಾಡಿ ಉಳುಮೆ ಮಾಡದಂಗೆ ಮಾಡ್ತಾ ಇರೋದ್ರಿಂದ ಎಲ್ಲದೂ ಕೂಡ ನನಗೆ ಅನುಕೂಲ ಆಗ್ತಾ ಇದೆ. ಶೂನ್ಯ ಕೃಷಿಯಲ್ಲಿ ಬೆಳಗಿನ ಜಾವದಲ್ಲಿ ಸಸಿಗಳನ್ನು ನೆಟ್ಟರೆ ಸಾಕು, ತಾವೇ ಬೆಳೆದುಕೊಂಡು ಹೋಗುತ್ತವೆ. ಉಳುಮೆ ಮಾಡಬೇಕಾಗಿಲ್ಲ, ಕಳೆಗಳ ಸಮಸ್ಯೆ ಇಲ್ಲ ಮತ್ತು ಕೂಲಿ ಕಾರ್ಮಿಕರ ಅವಶ್ಯಕತೆಯೂ ಇರುವುದಿಲ್ಲ ಎಂದು ಸದಾಶಿವಪ್ಪ ಅಭಿಪ್ರಾಯಪಡುತ್ತಾರೆ. ಇವತ್ತು ಸಾವಯವ ಕೃಷಿಗೆ ಬಂದಮೇಲೆ ಹಣದ ಕೊರತೆ ಇಲ್ಲ, ಯಾಕೆಂದರೆ ಇಲ್ಲಿ ಕೂಲಿ ಕಾರ್ಮಿಕರ ಸಂಖ್ಯೆ ಕಮ್ಮಿ, ಯಾವುದೇ ಪಡ್ಡೆ ಹುಡುಗರ ಕಾರ್ಯಕ್ರಮ ಇಲ್ಲ, ಅಗತ್ಯ ಇಲ್ಲ, ಉಳುಮೆ ಇಲ್ಲ. ಎಲ್ಲೋ ಬಿಸಿಲು ಬೀಳೋ ಕಡೆಯಲ್ಲಿ 11 ಗಂಟೆಯಿಂದ 3 ಗಂಟೆ ಬಿಸಿಲು ಬೀಳೋವರೆಗೆ ಒಂದೊಂದು ಗಿಡ ನೆಟ್ಟರೆ ಸಾಕು, ಅದ್ರ ಪಾಡಿಗೆ ಅದು ಬೆಳಕಂತಿರುತ್ತೆ. ಹಂಗಾಗಿ ಸಾವಯವ ಕೃಷಿಯಲ್ಲಿ ಸ್ವಾವಲಂಬಿಯಾದ ಕೃಷಿ, ಸರಳವಾದ ಕೃಷಿ, ಸುಂದರವಾದಂಥ ಕೃಷಿ, ಮತ್ತು ಯಾರು ಬೇಕಾದ್ರೂ ಈ ಕೃಷಿನ ಭಾಳ ನಿಷ್ಠೆಯಿಂದ ಮಾಡಿದರೆ 10 ವರ್ಷಕ್ಕೆ ಅವನು ಒಳ್ಳೆ ನೆಮ್ಮದಿಯನ್ನು ಕಾಣ್ತಾನೆ. ಜೀರೋ ಕಲ್ಟಿವೇಷನ್ ಅಂದರೆ ಉಳುಮೆ ಬಿಟ್ಟು ನ್ಯಾಚುರಲ್ಲಾಗಿ ಗಿಡಗಳು ಬೆಳೆಯೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀವಲ್ಲ, ಅದಕ್ಕೆ ನಾವು ಜೀರೋ ಕಲ್ಟಿವೇಷನ್ ಅಂತೀವಿ, ಅಥವಾ ಸಹಜ ಕೃಷಿ. ಈಗ ಏನು ಕಾಡಿನಲ್ಲಿ ಯಾರೂ ಉಳುಮೆ ಮಾಡಲ್ಲ, ಯಾರೂ ಗೊಬ್ಬರ ಹಾಕಲ್ಲ, ಯಾರೂ ಅದನ್ನು ಪ್ಲೂನ್ ಮಾಡಲ್ಲ, ಆ ಥರ ಮಾಡ್ಕೊಂಡು ಹೋಗೋದೇ ಸಹಜ ಕೃಷಿ. ಸಾವಯವ ತ್ಯಾಜ್ಯ ಮತ್ತು ಪಶು ತ್ಯಾಜ್ಯ ಬೆರೆಸಿ ಸ್ವತಃ ಗೊಬ್ಬರ ತಯಾರಿಸಿಕೊಳ್ಳುವ ಸದಾಶಿವಪ್ಪ ಅವರು ಉದುರಿ ಬಿದ್ದ ತರಗೆಲೆಗಳನ್ನು ಮರಗಳ ಬುಡಕ್ಕೆ ಮಲ್ಚಿಂಗ್ ಮಾಡುವುದರಿಂದ ಭೂಮಿಯ ತೇವಾಂಶ ಕಾಪಾಡಿಕೊಳ್ಳಬಹುದು, ಅಲ್ಲದೆ ಫಲವತ್ತತೆ ವೃದ್ಧಿಸಿಕೊಳ್ಳಬಹುದು ಎಂದು ತಮ್ಮ ಅನುಭವ ಹಂಚಿಕೊಳ್ಳುತ್ತಾರೆ. ಸಾವಯವ ಗೊಬ್ಬರ ಅಂದರೆ ಕೃಷಿಯ ತ್ಯಾಜ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ಎರಡನ್ನೂ ಅಳವಡಿಸಿ ಗೊಬ್ಬರವನ್ನು ನಾವೇ ತಯಾರು ಮಾಡಿಕೊಂಡು ಆ ಗೊಬ್ಬರಗಳನ್ನು ಕಮ್ಮಿ ಪ್ರಮಾಣದಲ್ಲಿ ಗಿಡಗಳಿಗೆ ಕೊಟ್ಕೊಂಡು ಹೋಗ್ತಕ್ಕಂಥದ್ದೇ ಸಾವಯವ ಗೊಬ್ಬರ. ಈ ಬಯೋಮಾಸನ್ನು ಈ ಕೃಷಿಯ ತ್ಯಾಜ್ಯವನ್ನು ತೆಂಗಿನ ಗರಿ, ಉದಾಹರಣೆಗೆ ಅಡಿಕೆ ಗರಿ, ಎರಡನ್ನು ಕಟ್ ಮಾಡಿ ಅದ್ರ ಬುಡಕ್ಕೆ ನಾವು ಮಲ್ಚಿಂಗ್ ಮಾಡ್ತಾ ಬಂದರೆ, ಒದಕೆ ಹಾಕ್ತಾ ಬಂದರೆ ನಮಗೆ 50% ಸೇವ್ ಆಗುತ್ತೆ. ಹೊರಗಡೆಯಿಂದ ಗೊಬ್ಬರ ತರ್ತಕ್ಕಂಥದ್ದೇ ಆಗಲಿ ಇನ್ನೊಂದೇ ಆಗಲಿ ಎಲ್ಲದೂ ಕೂಡ ಕಮ್ಮಿ ಆಗುತ್ತೆ, ಹೆಚ್ಚು ಆದಾಯ ಬರೋಕ್ಕೆ ನಿರೀಕ್ಷೆ ಇರುತ್ತೆ. ಇದು 2.5 ಎಕರೆ ಲ್ಯಾಂಡು, ಇಲ್ಲಿ 5 ಬೆಳೆಗಳು ಒಟ್ಟೊಟ್ಟಿಗೆ ಇದ್ದಾವೆ. ನನಗೆ ಈ 5 ಬೆಳೆಗಳಿಂದ 1 ವರ್ಷಕ್ಕೆ 2.5-3 ಲಕ್ಷ ರೂಪಾಯಿ ಆದಾಯ ಬರುತ್ತೆ.
ಮೇಕೆ, ಕುರಿ, ಎಮ್ಮೆ, ಹಸುಗಳು ತಿನ್ನದೇ ಇರುವಂತಹ ಕೆಲ ಸಸ್ಯಗಳನ್ನು ಬಳಸಿ ಸ್ವತಃ ಜೈವಿಕ ಕೀಟನಾಶಕ ಸಿದ್ಧಪಡಿಸಿಕೊಳ್ಳುತ್ತಿರುವ ಸದಾಶಿವಪ್ಪ ಅವರು, ಸಾಮಾನ್ಯವಾಗಿ ಸಾವಯವ ಕೃಷಿಯಲ್ಲಿ ರೋಗ ಕೀಟಬಾಧೆ ಕಡಿಮೆ, ಒಂದೊಮ್ಮೆ ಕೀಟಬಾಧೆ ಕಂಡುಬಂದಲ್ಲಿ ಜೈವಿಕ ಕೀಟನಾಶಕ ಬಳಕೆಯಿಂದ ಪರಿಹಾರ ಲಭ್ಯ ಎನ್ನುತ್ತಾರೆ. ಹೊರಗಡೆ ಸಮುದಾಯದ ಲ್ಯಾಂಡಲ್ಲಿ ಇದೆಯಲ್ಲ, ಆಡು, ಕುರಿ, ಎಮ್ಮೆ ಇವ್ಯಾವು ತಿಂದೇ ಇರ್ತಕ್ಕಂಥ ಗಿಡಗಳೆಲ್ಲ ಔಷಧಿ ಸಸ್ಯ ಅಂತ ಡಿಕ್ಲೇರ್ ಮಾಡಿದೆ. ಯಾವ್ಯಾವುದು ಅಂದ್ರೆ ಉದಾಹರಣೆಗೆ ಎಕ್ಕ, ಲೆಕ್ಕೆ, ಮುತುಗ, ಮತ್ತು ಸೀತಾಫಲ, ರಾಮಫಲ, ಆಮೇಲೆ ಗೊಬ್ಬರದ ಗಿಡ ಅಂತ ಏನು ಕರಿತೀವೋ ಅದು, ಮತ್ತು ಕಾಂಗ್ರೆಸ್ ಗಿಡ, ಇವೆಲ್ಲವನ್ನು ಕೂಡ ಒಂದು ತೊಟ್ಟಿ ಒಳಗಡೆಯಲ್ಲಿ ಕಳೆ ಹಾಕ್ತೀವಿ. 3 ತಿಂಗಳು ಅದರನ್ನು ದ್ರಾವಣ ಬರೋದಕ್ಕೆ 3 ತಿಂಗಳು ಬೇಕಾಗುತ್ತೆ. ಆ ಅವಧಿವರೆಗೂ ನಾವು ಸಮ ಪ್ರಮಾಣದಲ್ಲಿ ನೀರು ಕೊಟ್ಟು ಬಿಟ್ಟಿರ್ತೀವಿ. 3 ತಿಂಗಳು ಆದಮೇಲೆ ಒಂದು ಲಿಕ್ವಿಡ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಮನೆ ತಾಯಿಯಕ್ಕೆ ಹೆಚ್ಚಿದ ತರಕಾರಿಗಳು ಮತ್ತು ಅಡುಗೆ ಒಲೆ ಬೂದಿ ಎಲ್ಲವನ್ನು ಕೂಡ ಅದ್ರ ಜೊತೆಗೆ ಕೊಡ್ಬೋದು ಆ ತೊಟ್ಟಿಗೆ. ಆವಾಗ ಆ ಲಿಕ್ವಿಡನ್ನು ತಗೊಂಡು 1 ಲೀಟ್ರಿಗೆ 10% ನೀರು ಆಡ್ ಮಾಡಿ ಸ್ಪ್ರೇ ಮಾಡಿದರೆ ಸಣ್ಣ ಸಣ್ಣ ವೈರಸ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇಲ್ಲ ನೇರ ಬುಡಕ್ಕೆ ಕೊಟ್ಟರೆ ಟಾನಿಕ್ಕಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಯಾವುದೇ ಕೀಟನಾಶಕನೂ ಏನು ತರಬೇಕಾಗಿಲ್ಲ, ಸಾವಯವದಲ್ಲಿ ಆದಷ್ಟು ರೋಗ ಕಮ್ಮಿ. ತಮ್ಮ ತೋಟಕ್ಕೆ ಭೇಟಿ ನೀಡುವ ಸಾಕಷ್ಟು ನಗರವಾಸಿಗಳು ತಾವು ಕೃಷಿ ಮಾಡಬೇಕೆಂಬ ಹಂಬಲ ವ್ಯಕ್ತಪಡಿಸುವುದು ಸಂತಸದ ವಿಷಯ ಎಂದು ಹೆಮ್ಮೆ ಪಡುವ ಸದಾಶಿವಪ್ಪ ಅವರು, ತಮಗೆ ಕನಿಷ್ಠ ಖರ್ಚಿನಲ್ಲಿ ಉತ್ತಮ ಆದಾಯ ಲಭ್ಯವಾಗುತ್ತಿದೆ ಎಂದು ಸಂಭ್ರಮಿಸುತ್ತಾರೆ. ಈ ಇತ್ತೀಚಿನ ದಿನದಲ್ಲಿ ಅನೇಕ ಯುವಕರು ಕೂಡ ನಾನು ಮಾರ್ಗದರ್ಶನ ಕೊಟ್ಟಂಗೆ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾ ಇದ್ದಾರೆ. ಮುಖ್ಯ ಉದ್ದೇಶ ಅಂದರೆ ಇನ್ನು ಸ್ವಲ್ಪ ದಿನ ನಾವು ರಾಸಾಯನಿಕ ಕೃಷಿನ ಮುಂದುವರಿಸ್ಕೊಂಡು ಹೋದರೆ ನನ್ನ ಅನುಭವದ ಪ್ರಕಾರ ನೆಲ ನಿರ್ಜೀವ ಆಗುತ್ತೆ. ಹಳ್ಳಿಗಳು ಇವತ್ತು ಬಯಲಾಗ್ತಾ ಇದ್ದಾವೆ. ತಂದೆ ತಾಯಿ ಇಬ್ಬಿಬ್ಬರೇ ಒಂದೊಂದು ಮನೆಯಲ್ಲಿ, ಬಹುಶಃ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮೂರು 70 ಮನೆ ಗ್ರಾಮ, 30 ಮನೆಯಲ್ಲಿ ಇಬ್ಬಿಬ್ಬರೇ ಇರೋದು, ಅಪ್ಪ ಅವ್ವ ಇಬ್ಬರೇ ಇರೋದು, ಮಕ್ಕಳು ಯಾರ್ಯಾರು ಇಲ್ಲ. ಸಾಯ್ತೀನಿ ಅಂದರೆ ಬಾಯಿ ನೀರು ಬಿಡೋನು ಇಲ್ಲ. ಯಾಕೆ ಕಾರಣ ಏನು ಅಂದರೆ ಕೃಷಿ ನಷ್ಟ ನಷ್ಟ ಅಂತ ಮಾಡೋ ವಿಧಾನ ಏರ್ಪೇರಾಗಿ ಕೃಷಿಲಿ ನಷ್ಟ ಅಂತ ಮಕ್ಕಳನ್ನು ದುಡಿಮೆ ಕಳಿಸಿರು. ಕೃಷಿಗೆ ಇವತ್ತು ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂದರೆ ಸಿಟಿಜನ್ ಮುಗಿಬೀಳ್ತಾ ಇದ್ದಾರೆ. ಹೆಚ್ಚಿಗೆ ದೊಡ್ಡ ಶ್ರೀಮಂತರು ಕೂಡ ಕೃಷಿಗೆ ಇನ್ವಾಲ್ವ್ ಆಗೋದ್ರಿಂದ ಬಹುಶಃ ಮುಂದಿನ 5 ವರ್ಷ ದಾಟಿದ ಮೇಲೆ ಮತ್ತೆ 60% ಕೃಷಿ ಉಳ್ದಾಗ ಉಳಿಯುತ್ತೆ, ಭವಿಷ್ಯ ಇದೆ. ಅದರಲ್ಲೂ ಸಾವಯವ ಕೃಷಿಗೆ ಸಿದ್ಧಾಂತ ಹೇಳಿ ಮಾಡಿಸ್ತದೆ. ಇವತ್ತು ಅಲ್ಲಿ ಯಾರನ್ನಾರ ಕೇಳಿ ನಮ್ಗೆ 2 ಎಕರೆ ಜಮೀನು ಕೊಡಿಸಿ ನಿಮ್ಮಂಗೆ ಕೃಷಿ ಮಾಡಬೇಕು, ನಮ್ಮ ತೋಟಕ್ಕೆ ಬಂದರೆಲ್ಲ ಅದೇ ಮಾತಾಡ್ತಾರೆ. ಹಾಗಾಗಿ ಕೃಷಿ ಖಂಡಿತವಾಗೂ ಉಳಿದೇ ಉಳಿಯುತ್ತೆ. ಅನುಕೂಲವಿರುವ ಆಸಕ್ತ ರೈತ ಬಾಂಧವರು ಬಹುಮಹಡಿ ಪದ್ಧತಿಯಲ್ಲಿ ಶೂನ್ಯ ಕೃಷಿ ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸಿ ಹೆಚ್ಚಿನ ಆದಾಯ ಗಳಿಸಬಹುದು. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ನ್ಯಾರೋಕ್ಯಾಸ್ಟ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanaBNG, ಇಮೇಲ್ DDKBengaluru@gmail.com.